ಲಕ್ಷ್ಮಿಯ ಪಾಳ್ಕರ್ಗೆ, ಕನ್ನಡ ವಿರೋಧಿ ಲಕ್ಷ್ಮಿಯ ಪಾಳ್ಕರ್ಗೆ, ಕನ್ನಡ ವಿರೋಧಿ ಲಕ್ಷ್ಮಿಯ ಪಾಳ್ಕರ್ಗೆ, ಈ ಲಕ್ಷ್ಮಿ ಒಬ್ಬ ಪ್ರಮುಖವಾದಂತ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಬಹಳ ಇಷ್ಟೊಂದು ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ಕೆಟ್ಟದಾಗಿ ಮಾತಾಡಬಾರ್ದಾಗಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವರನ್ನ ಗಡಿಪಾರು ಮಾಡಲೇಬೇಕು. ಕೊಹ್ಲಿ ಅವರು ಯಾವ ಊರಿಗೂ ಮಾಡೋದು ಬೇಡ, ಮಹಾರಾಷ್ಟ್ರಕ್ಕೆ ಮಾಡಬೇಕು, ಮಹಾರಾಷ್ಟ್ರಕ್ಕೆ ಮಾಡಬೇಕು ಗಡಿಪಾರು. ಮತ್ತು ಈಗಾಗಲೇ ಕೂಡಲೇ ಅವರ ಮತದಾರರ ಪಟ್ಟಿಯಿಂದ, ಕರ್ನಾಟಕದ ಬೆಳಗಾವಿಯ ಮತದಾರರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲೇಬೇಕು. ಮತದಾರರ ಪಟ್ಟಿಯಿಂದ ಕೂಡಲೇ ಜಿಲ್ಲಾಧಿಕಾರಿಯವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಕೂಡಲೇ ತೆಗಿಬೇಕು. ನಾವು ನಾಳೆ 10:30 ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಯ ಮುಂದೆ ಇವರು ಕೂಡಲೇ ಇವರನ್ನ ಗಡಿಪಾರು ಮಾಡಬೇಕು. ಇದುವರೆಗೂ ಮಾಡದೇ ಇರತಕ್ಕಂಥದ್ದು ಸರಿಯಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ನಿಜಕ್ಕೂ ನಿಮಗೆ ರಾಜ್ಯದ ಬಗ್ಗೆ ಪ್ರಾಮಾಣಿಕವಾದಂತ ಚಿಂತನೆ ಇದ್ರೆ ಅವರನ್ನು ವಜಾ ಮಾಡಿ, ಪಕ್ಷದನ್ನು ವಜಾ ಮಾಡಬೇಕು ಮತ್ತು ಅಧ್ಯಕ್ಷನ ವಜಾ ಮಾಡಬೇಕು. ಅವರನ್ನ ನೇರವಾಗಿ ಗಡಿಪಾರು ಮಾಡಬೇಕು ಅಂತೇಳಿ ನಾಳೆ ನಾವು ತೀವ್ರವಾಗಿ ಕನ್ನಡ ಒಕ್ಕೂಟ ತೀವ್ರವಾದಂತಹ ಹೋರಾಟ ಬೆಳಗಾವಿಯ ಪ್ರಮುಖ ಮೈದಾನದ ಮುಂದೆ, ಚೆನ್ನಮ್ಮನ ಪ್ರತಿಮೆಯ ಮುಂದೆ ತೀವ್ರವಾದಂತಹ ಹೋರಾಟ ಮಾಡ್ತಾ ಇದ್ದೀವಿ.